ಎಲ್ರಿಗೂ ಕಾಂಪಿಟೇಟಿವ್ ಎಕ್ಸಾಮ್ ಹಾಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಳೆದ ವರ್ಷದ ನಮ್ಮ ಚಾನೆಲ್ನ ಬೆಳವಣಿಗೆಯನ್ನ ಕುರಿತು ಹೇಳ್ತೇನೆ. ಇದರ ಜೊತೆಗೆ ನಿಮಗೆ ಯಾವ ತರಗತಿಗಳು ಬೇಕು ಅನ್ನೋದನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ಕೂಡ ಪರಿಪೂರ್ಣ ಮಾಡೋದಕ್ಕೆ ಈ ವರ್ಷದ ಆದಿಯಲ್ಲಿ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಮೊದಲಿಗೆ ನಮ್ಮ ಚಾನೆಲ್ಲು SSLC ಸ್ಕೋರ್ ಮೋರ್ ಅನ್ನುವಂತಹ ಒಂದು ಚಾನೆಲ್ ಆಗಿ ಪ್ರಾರಂಭ ಮಾಡಿದ್ವಿ. ನಂತರ ಇದನ್ನ ಸ್ಪರ್ಧಾತ್ಮಕ ಮಿತ್ರರು ಕೂಡ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ಕೇಳ್ಕೊಂಡ್ರಿ, ನಮಗ್ ಗೊತ್ತಾಗ್ತಾ ಇಲ್ಲ ಈ ಚಾನೆಲ್ ಹೆಸರನ್ನ ನೀವು ಬದಲಾಯಿಸಿ ಅಂತ. ಹಾಗಾಗಿ ಈ ಚಾನೆಲ್ ಹೆಸರನ್ನ ಬದಲಾಯಿಸಿದ್ವಿ. SSLC ಸ್ಕೋರ್ ಮೋರ್ ಇದ್ದಿದ್ದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಾಗಿ ಬದಲಾಗ್ತಾ ಬಂತು. ನಂತರ ಬಹಳಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತವ್ರು ವ್ಯಾಕರಣಾಂಶಗಳನ್ನ ಮಾಡಿ ಅಂತ ಕೇಳೋದಕ್ಕೆ ನೀವೇ ಟಾಪಿಕ್ ಅನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಮ್ಮ ಗುರಿ ಉದ್ದೇಶ ಮುಖ್ಯವಾಗಿ ಕನ್ನಡ ಭಾಷೆ ಅಥವಾ ವ್ಯಾಕರಣ ಯಾವುದೇ ಪರೀಕ್ಷೆಗಾಗಿ ಸುಲಭವಾಗಿ ಕಲಿಯುವಂಥದ್ದು, ಸುಲಭವಾಗಿ ಬರೆಯುವಂಥದ್ದು, ಇದಕ್ಕೆ ಸಹಾಯ ಮಾಡುವಂಥದ್ದು ನಮ್ಮ ಚಾನೆಲ್ನ ಮುಖ್ಯ ಗುರಿಯಾಗಿತ್ತು. ಅದು ಒಂದು ವರ್ಷದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಆ ದಾರಿಯಲ್ಲಿ ಇದ್ದೀವಿ ಅಂತ ಭಾವಿಸ್ತಾ, ನಮ್ಮ ಚಾನೆಲ್ನಲ್ಲಿ ಯಾವೆಲ್ಲ ವಿಡಿಯೋಗಳು ಮೂಡಿ ಬಂತು, ಅದರ ಪ್ರತಿಕ್ರಿಯೆ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾತಾಡ್ತಾ ಬರೋಣ. ನನ್ನ ಹೆಸರು ಲಕ್ಷ್ಮೀ ಅಭಿರಾಮ್. ನಾನು ಕನ್ನಡ ಭಾಷಾ ಶಿಕ್ಷಕಿ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ಕಾರಿ ನೌಕರಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ವಿ. ಈ ಚಾನೆಲ್ನಲ್ಲಿ ನಾನು ಮತ್ತೆ ನನ್ನ ತಮ್ಮ ಸುಬ್ರಹ್ಮಣ್ಯ ಅನ್ನುವಂತಹ ಇಬ್ರು ಸೇರ್ಕೊಂಡು ಈ ಚಾನೆಲ್ನ ಪ್ರಾರಂಭ ಮಾಡಿದ್ವಿ. ಈ ಚಾನೆಲ್ ಕೂಡ ಅವ್ರದೇನೆ, ಸುಬ್ರಹ್ಮಣ್ಯ ಅವ್ರದ್ದು. ನಂತರ ಈ ಚಾನೆಲ್ಗೆ ವಿಡಿಯೋಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಈ ವಿಡಿಯೋಗಳನ್ನ ಹಾಕ್ತಾ ಹಾಕ್ತಾ ನಿಮ್ಮ ಕಮೆಂಟ್ನಲ್ಲಿ ಬಹಳಷ್ಟು ಟಾಪಿಕ್ ಅನ್ನ ಕೊಡ್ರಿ, ಪ್ರಶ್ನೆಗಳನ್ನ ಕೇಳಿದ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಕೇಳಿದ್ರಿ, ನಮ್ಮನ್ನು ಕೂಡ ನಿಮ್ ಜೊತೆಗೆ ಬೆಳೆಸ್ತಾ ಬಂದ್ರಿ. ಹಾಗಾಗಿ ನಂತರ ಪ್ರಾರಂಭ ಮಾಡಿದ್ವಿ SSLC ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡೋದಕ್ಕೆ, ವ್ಯಾಕರಣ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ. ಅದರ ಜೊತೆ ಜೊತೆಗೆ ಕೇಳಿದ್ರಿಂದ ಒಂದಷ್ಟು FDA ಪರೀಕ್ಷೆಗಳಿಗೆ SDA PDO PC PSI RRB KPTCL ಬ್ಯಾಂಕ್ ಪರೀಕ್ಷೆಗಳು GPSTR ಇದರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕೇಳುವಂತಹ ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಮೆಂಟಲ್ ಎಬಿಲಿಟಿಯ ಬಗ್ಗೆ ಹೇಳ್ತಾ ಬಂದ್ವಿ. ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ಮತ್ತೆ RRB KPTCL ಮೆಂಟಲ್ ಎಬಿಲಿಟಿಯ ಒಂದಷ್ಟು ವಿಡಿಯೋಗಳನ್ನ ಕೊಡ್ತಾ ಬಂದ್ವಿ. ಹೇಗೆ ಈಸಿಯಾಗಿ ಟ್ರಿಕ್ಗಳನ್ನ ಬಳಸ್ಕೊಂಡು ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡ್ಬೋದು ಅಂತ ಕೆಲವೇ ವಿಡಿಯೋಗಳನ್ನ ಕೊಡ್ತಾ ಬಂದ್ವಿ. ಒಂದು ನಮ್ಮ 200 ವಿಡಿಯೋಗಳಲ್ಲಿ ಹೆಚ್ಚಿನವು ಕನ್ನಡ ಭಾಷೆ, ವ್ಯಾಕರಣ ಮತ್ತೆ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು. ಸಾಹಿತ್ಯದ ತರಗತಿಗಳನ್ನ ಇತ್ತೀಚೆಗೆ ಪ್ರಾರಂಭ ಮಾಡ್ತಾ ಇದ್ವಿ. ಇದು ಹಾಗೆ ಮುಂದುವರಿತಾ ಬರುತ್ತೆ. ಒಂದಷ್ಟು ಹೊಸ ವರ್ಷದ ಆರಂಭದಲ್ಲಿ ಹೊಸ ರೀತಿಯ ಆಯಾಮಗಳೊಂದಿಗೆ, ಯೋಚನೆಗಳೊಂದಿಗೆ ನಮ್ಮ ಚಾನೆಲ್ನ ಇನ್ನಷ್ಟು ತರಗತಿಗಳನ್ನ ಹೇಗೆ ಉತ್ತಮ ಪಡಿಸ್ಬೋದು ಅನ್ನೋದನ್ನ ಕೂಡ ತಿಳಿಸಿ. ನಂತರ ಅಭ್ಯಾಸ ಪತ್ರಿಕೆಯನ್ನ ಕೂಡ ಕೊಡ್ತಾ ಬಂದ್ವಿ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾ ಈ ವರ್ಷ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂತ, ಸಾಧ್ಯವಾದಷ್ಟು ಕೂಡ ನಮ್ಮ ತರಗತಿಗಳು ಉಪಯುಕ್ತ ಆಗಿದೆ ಅಂತ ನಿಮ್ಮ ಕಮೆಂಟ್ನಿಂದಲೇ ನಮ್ಗೆ ನೋಡಿ ಖುಷಿ ಆಯ್ತು. ಹಾಗೆ ಕೆಲವರು ಕೇಳಿದ್ರಿ, ಎಲ್ಲಿ ನಿಮ್ಮ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲಿಯವರು ಅಂತ ಕೂಡ ಕೇಳ್ತಾ ಇದ್ರಿ. ಹಾಗಾಗಿ ನನ್ನ ವಿಳಾಸ ಗುಬ್ಬಿ, ತುಮಕೂರು ಜಿಲ್ಲೆ. ನಂತರ ನಮ್ಮ ವಿಡಿಯೋಗಳು ದಿನಾಚರಣೆಗಳ ಬಗ್ಗೆ, ಸ್ವತಂತ್ರ ದಿನಾಚರಣೆ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ನಂತರ ಶಿಕ್ಷಕರ ದಿನಾಚರಣೆ ಇರ್ಬೋದು, ಹೀಗೆ ದಿನಾಚರಣೆಗಳ ಬಗ್ಗೆ ಒಂದು ಕಿರು ಭಾಷಣ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಮೂಡಿಬಂತು. ನಂತರ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಕೆಲವಾರು ವಿಡಿಯೋಗಳನ್ನ ಮಾಡಿದೆ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ವಿಡಿಯೋಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನ ಕನ್ನಡ ಸಾಹಿತ್ಯವನ್ನ ಸಮಗ್ರವಾಗಿ ತಿಳಿಸ್ಬೇಕು ಅಂತ ನಮ್ಮ ಈ ವರ್ಷದ 2020 ಕನ್ನಡ ಸಾಹಿತ್ಯವನ್ನ ಪೂರ್ಣ ಮಾಡಬೇಕು ಅನ್ನುವಂತ ಅಭಿಲಾಷೆಯನ್ನ ಹೊಂದಿದ್ದೇವೆ. ನನ್ನ ಒಂದು ಮುಖ್ಯ ಗುರಿ ಏನಂದ್ರೆ KPSC ಪರೀಕ್ಷೆಗಳು, UPSC ಪರೀಕ್ಷೆಗಳಲ್ಲಿ ಐಚ್ಛಿಕ ಕನ್ನಡವನ್ನ ತೆಗೆದುಕೊಳ್ಳುವಂತವ್ರಿಗೆ ಒಂದಷ್ಟು ಮಾರ್ಗದರ್ಶನವನ್ನ ಕೊಡ್ಬೇಕು ಅಂತ. ಆದ್ರೆ ಮೊದಲು ನಾವು ಚೆನ್ನಾಗಿ ಅಧ್ಯಯನ ಮಾಡಿ ಆಮೇಲೆ ತರಗತಿಗಳನ್ನ ಪ್ರಾರಂಭ ಮಾಡಿದ್ರೆ ಒಳ್ಳೇದು. ಈಗ ಸದ್ಯಕ್ಕೆ FDA ಮಟ್ಟಕ್ಕೆ ಆ ರೀತಿಯ ಪರೀಕ್ಷೆಗಳಿಗೆ ನಮ್ಮ ವಿಡಿಯೋಗಳು ಉಪಯುಕ್ತ ಆಗ್ತಾ ಇದೆ. ಐಚ್ಛಿಕ ಮಟ್ಟದ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನ ನಾವು ಕೊಡ್ಬೇಕಿದೆ. ನಂತರ ಒಂದು ಮೋಟಿವೇಶನ್ ಕ್ಲಾಸಸ್ಸು ವಾರಕ್ಕೆ ಒಂದು ದಿನ, ಯಾಕೆಂದ್ರೆ ನಾವು ಏನೆಲ್ಲ ಓದ್ತೀವಿ ಅದು ನಮ್ಮ ಒಂದು ಪರೀಕ್ಷೆಯಲ್ಲಿ ಪ್ರಭಾವ ಬೀರಬೇಕು ಅಂದ್ರೆ ಅದು ತುಂಬಾನೇ ಮುಖ್ಯವಾಗಬೇಕಾಗಿರೋದು ಮೋಟಿವೇಶನ್ ಕ್ಲಾಸಸ್. ಹಾಗಾಗಿ ವಾರದಲ್ಲಿ ಒಮ್ಮೆ ಒಂದು ಮೋಟಿವೇಶನ್ ಕ್ಲಾಸ್ ಇರುತ್ತೆ, ಅದಕ್ಕೂ ಕೂಡ ನಿಮ್ಮ ಸ್ಪಂದನೆ ಉತ್ತಮವಾಗಿದೆ. ಅದರ ಜೊತೆಗೆ
ಹೇಗೆ ತರಗತಿಗಳನ್ನ ಮಾಡಬೇಕು ಅನ್ನುವಂತ ಮಾರ್ಗದರ್ಶನ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಬರ್ತಾ ಇದ್ದೀರಾ. ಅದೇ ರೀತಿ ಫೀಡ್ಬ್ಯಾಕ್ ಅನ್ನ ಮುಂದುವರಿಸಿ ನಮ್ಮ ಲೋಪದೋಷಗಳು ಇದ್ರು ಕೂಡ ತಿಳಿಸಿ ಅದನ್ನ ಸರಿಪಡಿಸ್ಕೋತೀವಿ. ನಂತರ ಹಳೆಯ ಪ್ರಶ್ನೆ ಪತ್ರಿಕೆಗಳ ನಮ್ಮ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಮಾಡಿದೀವಿ. ಕಾರಣ ಇಷ್ಟೇ, ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮಲ್ಲಿದ್ರೆ ಅದನ್ನ ಕಳ್ಸಿದ್ರೆ ಅದನ್ನ ಒಮ್ಮೆ ವಿಶ್ಲೇಷಣೆ ಮಾಡಿ ಒಂದು ಹೊಸ ಅಭ್ಯಾಸ ಪತ್ರಿಕೆಗಳನ್ನ ತರೋದಕ್ಕೆ ನಾವು ಪ್ರಯತ್ನ ಪಡಬಹುದು. ಇದಿಷ್ಟನ್ನ ಹೇಳ್ತಾ ನಿಮ್ಮ ಅಭಿಮಾನ ಈ ರೀತಿಯೇ ಮುಂದುವರಿಲಿ. ಮುಂದಿನ ವರ್ಷ ಕೂಡ ಒಂದು ಇನ್ನೂ ಹೆಚ್ಚಿನ ತರಗತಿಗಳನ್ನ ನಾವು ಮಾಡೋದಕ್ಕೆ ನಿಮ್ಮ ಪ್ರೇರಣೆ ಕೂಡ ಮುಖ್ಯ. ಇದನ್ನ ಹೇಳ್ತಾ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಯ ಒಂದು ವಿಡಿಯೋಗಳನ್ನ ಕೂಡ ಹಂಚ್ಕೊಳ್ಳಿ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ಒಂದು ಚಾನೆಲ್ನ ನಾವು ಹೇಗೆ ಬೆಳೆಸಬಹುದು, ಈ ಚಾನೆಲ್ನ ಇನ್ನೂ ಯಾವ ರೀತಿಯ ತರಗತಿಗಳನ್ನ ಕೊಟ್ರೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾಗುತ್ತೆ, ಯಾವ ಪರೀಕ್ಷೆಗಳಿಗೆ ಯಾವ ರೀತಿಯ ಬೇಕು, ಇದಿಷ್ಟು ಒಂದು ನಿಮ್ಮ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿ ಒಂದು ಯೋಜನೆಯನ್ನ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಭಾವಿಸ್ತಾ ಕೆಲವಾರು ಕಮೆಂಟ್ನಲ್ಲಿ ಇಂಗ್ಲಿಷ್ ಮಾಡಿ ಅಂತ ಕೇಳ್ತಿದ್ದೀರ ಗ್ರಾಮರು. ನನ್ನ ವಿಷಯ ಅದಲ್ದಲ್ಲೇ ಇರೋ ಕಾರಣ ಸ್ವಲ್ಪ ಕಷ್ಟವಾಗುತ್ತೆ ನನಗೆ. ಒಂದು ನನ್ನ ಜ್ಞಾನ ಮಟ್ಟಕ್ಕೆ ಇರುವಂತಹ ವಿಷಯಗಳನ್ನ ನಾನು ತೆಗೆದುಕೊಂಡು ನಾನು ವಿಡಿಯೋಗಳನ್ನ ಕೊಡ್ತೇನೆ. ಇದಿಷ್ಟನ್ನ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.